बन्नी बन्नी बालेरा गंगे नीरी गोगोणा ताई गंगा मनाना बेडोवा आना नमूरु मसारंची नन्नेसर बेटम नान संगलियुनि महिला समिति संघ नन्नेसर महादेव अंत वसवरंची ना सहन संघ महिला समिति संघली सदस्य ನನ್ನ ನೇತ್ರಾವತಿ ಅಂತ ಹೊಸವಾರಂಚಿ ನಾವು ಶ್ರೀ ಕಾಳಿಕಂಬ ಮಹಿಳಾ ಸಮಿತಿ ಸಂಘದಲ್ಲಿ ನಾವು 18 ಜನ ಇದ್ದೋ 7 ಜನ ಕಳ್ಕೊಂಡ್ರು ಈಗ 16 ಜನ ಇವಿ ನಾವು ಮೊದಲು 10 ಸೀಟ್ ಇದ್ದೋ ಇವಾಗ 4 ಸೀಟ್ ಹೊಸದಾಗಿ ಸೇರಿಸ್ಕೊಂಡಿದ್ದೀವಿ 14 ಸೀಟ್ ಆಗ ಅಂದ್ರೆ ಅಯ್ಯೋ ನಾವು ಒಂದು 6-15 ಗಂಟೆ ನಾವು 10 ರೂಪಾಯಿ ಕಟ್ತಿದ್ದೋ ಒಂದು ವಾರ ಕಟ್ಟೋದು ಒಂದು ವಾರ ಬಿಡೋದು ಅಯ್ಯೋ ತಿಂಗಳಿಗೊಂದಪ್ಪ ಬ್ಯಾಂಕ್ ದುಡ್ಡು ಕಟ್ಕೊತಿದ್ದೋ ಈಗ ಹಂಗಲ್ಲ ವಾರಕ್ಕೊಂದಪ್ಪ ಉಳಿತಾಯ ಮಾಡ್ತೀವಿ ವಾರಕ್ಕೊಂದಪ್ಪ ದುಡ್ಡು ತಕೊಂಡು ಬ್ಯಾಂಕ್ ಕಟ್ತೀವಿ ಬ್ಯಾಂಕ್ನಲ್ಲೂ ಸುದ ಮೊದಲು ಒಂದು 80,000 ತಕೊಂಡಿದ್ದು ಈಗಲೂ 7.5 ಲಕ್ಷ ಈಗಲೂ ತಕೊಂಡಿವಿ ಈಗ ಎಲ್ಲ ನಾವು ಹಸಿ ಮುಂದೆ ಬರ್ತಾ ಇದ್ದೀವಿ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಒಂದು ಸಭೆ ಸೇರಿ ಸಂಘದ ಮನೆಗೆ ಸಭೆ ಸೇರಿ ಇಷ್ಟು ಗಂಟೆ ಅಂತ ತೀರ್ಮಾನ ತಗೊಂಡಿದ್ದೀವಿ ಆಟೋಮೆಟಿಕ್ ಸಭೆ ಸೇರಿ ಸಂಘದಲ್ಲಿ ಉಳಿತಾಯ ಮಾಡ್ತೀವಿ ಅಥವಾ ಇನ್ಯಾವುದಾದ್ರೆ ಸಮಸ್ಯೆ ಇದ್ರೆ ಅದನ್ನ ಬಗೆಹರಿಸ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ವಿ ಈಗ ನಮಗೆ ಏನು ಅಂದರೆ ನಾವು ಇನ್ನೂ ಮುಂದರಿಬೇಕು ಈಗ 7.5 ಲಕ್ಷ ತಕೊಂಡು ದುಡ್ಡು ತಕೊಂಡು ಬ್ಯಾಂಕ್ನಲ್ಲಿ 7.5 ಲಕ್ಷ ತಕೊಂಡು ದುಡ್ಡು ತಕೊಂಡು ಎಲ್ಲ ಒಂದೊಂದು ವರ್ಷಗಳು ತಕೊಂಡಿವಿ ಡೇರಿಗೆ ಹಾಲಾಕರು ಹಾಕ್ತಾರೆ ಗಬ್ಬಾಗಿರೋ ಗಬ್ಬಾಗವೆ ಇನ್ನೇ ಕರು ಹಾಕಿಲ್ಲ ಈಗ ಸುಮಾರಾಗಿ ಮುಂದರಿತೀವಿ ನಾವು ಇನ್ನೂ ಆಗಷ್ಟು ಮುಂದರಿಬೇಕು ಅಂದರೆ ನಮಗೆ ಸಪೋರ್ಟ್ ಬೇಕು ಒಳ್ಳೆ ಸಂಘ ಅಂತ ಅನ್ನಿಸ್ಕೋಬೇಕಾದ್ರೆ ಅದು ನಾವು 8 ಸೀಟ್ ಸಂಘ ಮಾಡಿರ್ತೀವಿ ಆ ಸೀಟು ಅನ್ಯೂನ್ಯತೆಯಿಂದ ಏನು ಮಾತುಕತೆ ಬರ್ದನೆ ವಾರ ಇಷ್ಟು ಕಟ್ತೀವಿ ಅಂತ ಕಂಡೀಷನ್ ಆಗಿ ಹಾಕೊಂಡು 20 ರೂಪಾಯೋ 50 ರೂಪಾಯೋ ಇಷ್ಟು ಕಟ್ಟದ ಕಟ್ಟನೇಬೇಕು ನೀವು ಅಂತ ಅನ್ಯೂನ್ಯತೆಯಿಂದ ಎಲ್ಲ ಒಗ್ಗಟ್ಟಾಗಿ ಒಂದು ನಿಗತಿ ಮಾಡಿಕೊಂಡು ನಡೆಸ್ಕೊಂಡು ಹೋದ್ರೆ ಅದು ಒಂದು ಒಳ್ಳೆ ಸಂಘ ಆಗಿರುತ್ತೆ ನಮಗೆ ವಾರ ಉಳಿತಾಯ ಮಾಡ್ತೀವಿ ಮತ್ತೆ ಒಬ್ರು ಅಧ್ಯಕ್ಷರು ಮಾಡ್ತೀವಿ ಒಬ್ರು ದುಡ್ಡು ಕೊಡೋಕ್ಕೆ ಒಬ್ಬರನ್ನ ಕುಂಡ್ರಿಸ್ಕೊಂಡಿರ್ತೀವಿ ಅವರು ಎಷ್ಟು ದುಡ್ಡಾಯಿತು ಬಡ್ಡಿ ಎಷ್ಟಾಯಿತು ದುಡ್ಡು ಎಷ್ಟಾಯಿತು ಅಂತ ಲೆಕ್ಕ ಹಾಕತ್ತೀವಿ ಆದ ನಾಳೆಗೆ ಯಾರು ಹೋಗ್ಬೇಕಿರಲ್ಲ ಇಂಥವ್ರು ಹೋಗ್ಬೇಕು ಇವತ್ತು ಬೆಟ್ಟಮ್ಮ ಹೋಗ್ಬೇಕು ನಾಳೆಗೆ ದೇವಿರಮ್ಮ ಹೋಗ್ಬೇಕು ಮುಂದ್ಲವ್ರಕ್ಕೆ ಜಯಲಕ್ಷ್ಮಮ್ಮ ಹೋಗ್ಬೇಕು ಅಂತ ನಾವು ಇದು ಮಾಡ್ಕೊಂಡು ಅವ್ರವ್ರ ಹೆಸರು ಬರಲಿ ಬ್ಯಾಂಕಿಗೆ ದುಡ್ಡು ಕಳಿಸ್ತೀವಿ ಒಂದೇನಾದ್ರು ಒಂದು ಕಷ್ಟ ಬರಲಿ ಸುಖ ಬರಲಿ ಇಂಥದ್ದೆಲ್ಲ ಊರಿಗೆ ನಾವು ನಿಂತು ಅವರು ಯಾವ ಜಮೀನಿಗೆ ಆಗಲಿ ಒಂದು ಜಗಳವೇ ಆಗಲಿ ಒಂದು ಗಲಾಟಿನೇ ಆಗಲಿ ನಾವೆಲ್ಲ ಸಂಘದವರೆಲ್ಲ ಒಗ್ಗಟ್ಟಾಗಿ ನಿಂತು ನಾವು ಅವ್ರಿಗೆ ಒದಗಿಸಿ ಅವ್ರಿಗೆ ಸಮಾಧಾನ ಹೇಳಿ ತಡಂಗ್ ಮಾಡ್ತೀವಿ ಅವರು ಮುಂದೆ ಪ್ರತಿಷನ್ಗೆ ಬೀಸನ್ಗೆ ಹೋಗೋದೇ ಆದರೆ ಅವರೆಲ್ಲ ನಿಲ್ಲಿಸಿ ನಮ್ಮ ಸಂಘದವ್ರ ನಾವೇ ಕೇಳ್ತೀವಿ ಅಂತ ಅದೆಲ್ಲ ನಿಲ್ಲಿಸ್ತೀವಿ ಚೆನ್ನಾಗಿ ಬೆಳಿಬೇಕು ಅದು ಒಂದು ಲೋನ್ ಆಗಲಿ ಒಂದು ಏನಾರಾಗಲಿ ತಗೊಂಡು ಆಮೇಲೆ ಊರಲ್ಲಿ ಒಂದು ಗಲಾಟೆ ಆಗಲಿ ಒಂದು ಏನಾರ ಆದರೆ ಅಲ್ಲಿಗೆಲ್ಲ ಸಪೋರ್ಟ್ ಆಗಿರಬೇಕು 10 ಜನನೂ ನಾವು ಒಂದು ಸಂಘ ಮಾಡಿ 10 ಜನನು ಹೋಗಿ ಒಂದು ಗಲಾಟಿಲಿ ಅವ್ರು ಹೋಗಿ ಸೇರ್ಕೊಂಡು ಒಂದು ಸಮಾಧಾನ ಹೇಳಿ ಬಂದವ್ರೆ ಅದಕ್ಕೆ ಅನ್ನೋದನ್ನ ಒಂದು ಅವ್ರು ಸಂಘ ಮಾಡಿರೋದಕ್ಕೂ ಒಳ್ಳೆ ಉಪಯೋಗ ಆಯ್ತು ಕಣೋ ಅಂತ ಅನ್ಬೇಕು ಗ್ರಾಮದಲ್ಲಿ ಆ ಥರ ಆದರೆ ಒಂದು ಒಳ್ಳೆ ಸಂಘ ಒಳ್ಳೆ ಸಂಘ ಅಂದರೆ ಒಗ್ಗಟ್ಟಿರಬೇಕು ಶಿಸ್ತಿರಬೇಕು ಅದರಲ್ಲಿ ಎಲ್ಲರೂ ಆಸಕ್ತಿಯಿಂದ ಭಾಗವಹಿಸುವಂಥದ್ದಾಗಿರ್ಬೇಕು ಮತ್ತು ಅವರು ಯಾವುದು ಒಂದು ವಾರ ನಾವು ಫಿಕ್ಸ್ ಮಾಡಿರ್ತೀವಿ ಆ ವಾರ ಪ್ರಕಾರ ಆ ವಾರದಲ್ಲಿ ಕರೆಕ್ಟಾಗಿ ಇಷ್ಟು ಗಂಟೆ ಟೈಮು ಅಂದಾಗ ಅಷ್ಟೇ ಗಂಟೆ ಟೈಮಿಗೆ ಸೇರಿ ಅವರು ಉಳಿತಾಯ ಮಾಡಬೇಕು ಮತ್ತು ಸಾಲ ತಗೊಂಡ್ರೆ ಅದನ್ನು ಕರೆಕ್ಟಾಗಿ ಪ್ರತಿ ತಿಂಗಳು ತಪ್ಪೇ ಅಸಲು ಮತ್ತು ಬಡ್ಡಿ ಎರಡನೂ ಕರೆಕ್ಟಾಗಿ ಕಟ್ಟಬೇಕು ಈ ತಿಂಗಳು ಕಟ್ಟಲಿಲ್ಲ ಅಂದರೆ ಬರೋ ತಿಂಗಳು ಫೈನ್ ಸೇರಿಸಿ ಕಟ್ಟಂಗಿರಬೇಕು ಮತ್ತು ಇನ್ನೇನಾದ್ರು ಸಮಸ್ಯೆ ಇದ್ದರೆ ನಾವು ಸಂಘದಲ್ಲಿ ಎಷ್ಟು ಜನ ಇದ್ದೀವಿ ಅಷ್ಟು ಜನ ಎಲ್ಲರೂ ಸೇರಿ ಅದನ್ನು ಕೂತು ಮಾತಾಡಿ ಅದನ್ನ ಬಗೆಹರಿಸಂಗಿರಬೇಕು ಎಲ್ಲರೂ ತಪ್ಪದಾರಿಗಂತೂ ಯಾವುದು ಹೋಗ್ಬಾರ್ದು ಬನ್ನಿ ಬನ್ನಿ ಬಾಲೇರಾ ಗಂಗೆ ನೀರಿಗೋಗುವ ತಾಯಿ ಗಂಗಮ್ಮ ನಾನ ಬೇಡುವ ಆನ ಬೇಡುವ ಬೆಟ್ಟದೇಲರುವ ಕೊಡುತ್ತಾರೆ ಮಾದೇವ ಅವರ ಸತ್ಯವು ನೋಡಕ್ಕೆ ಶಿವ ಬಂದ ಆ ಬನ್ನಿ ಬನ್ನಿ ಬಾಲೇರಾ ಗಂಗೆ ನೀರಿಗೋಗುವ ತಾಯಿ ಗಂಗಮ್ಮ ನಾನ